ನಮ್ಮ ರೈತರು ಸುಮಾರು 10 ತಿಂಗಳಿನಿಂದ ಹೋರಾಟ ಮಾಡುತ್ತಾ ಇದ್ದು ಶಾಂತಿಯುತವಾಗಿ ಹೋರಾಟವನ್ನು ನಡೆಸುತ್ತಾ ಇದ್ದಾರೆ ಆದರೆ ನಿನ್ನೆ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಹೋರಾಟ ನಿರತ ರೈತರ ಮೇಲೆ ಒಬ್ಬ ಕೇಂದ್ರದ ಮಂತ್ರಿ ಮಗ 8 ಜನದ ಮೇಲೆ ಕಾರನ್ನು ಹಾಯಿಸಿ 3 ಜನದ ಮೇಲೆ ಗುಂಡನ್ನು ಹಾರಿಸಿ ಗುಂಡ ವರ್ತನೆಯನ್ನು ಮಾಡಿದನೆ 8 ಜನ ನಮ್ಮ ರೈತರು ಅಲ್ಲಿ ಹುತಾತ್ಮರಾಗಿದ್ದಾರೆ ಇಂತಹ ಒಂದು ದೌರ್ಜನ್ಯವನ್ನು ಕುರಿತು ನಮಗೆ ಒಂದು ಇದು ಖಂಡನೀಯ ವಿಷಯ ಇದು ಎಂತ ಒಂದು ದೌರ್ಜನ್ಯ ಅಂತಂದ್ರೆ ದಬ್ಬಾಳಿಕೆ ಮಾಡೋದು ನಿಜ ಆದರೆ ಇದು ದಬ್ಬಾಳಿಕೆಗಿಂತ ಜಾಸ್ತಿ ದಬ್ಬಾಳಿಕೆ ಇದು ಅದಕ್ಕಾಗಿ ಇದು ಖಂಡನೆ ಮಾಡ್ತಾ ಇದೀವಿ ಮತ್ತು ನೆಕ್ಸ್ಟ್ ಈ ತರ ಘಟನೆಗಳ ನಡೆದಲ್ಲಿ ಅಥವಾ ಇನ್ನು ಮುಂದೆ ನಾವು ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಳೋದ್ರಲ್ಲಿ ನಾವು ಕಾರ್ಯನಿರತರಾಗಿದೀವಿ ಚರ್ಚೆ ಮಾಡ್ತಾ ಇದೀವಿ ಇದನ್ನ ಯಾವ ಮಟ್ಟಕ್ಕೆ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಈ ಒಂದು ಉಗ್ರ ಹೋರಾಟವನ್ನು ಮಾಡೋದಕ್ಕೋಸ್ಕರ ನಿಮಗೆ ಒಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ